ಹಲೋ ಎವ್ರಿವನ್, ವೆಲ್ಕಮ್ ಟು ಜಪಾನ್ ಟಿವಿ. ನಾನು ನಿಮ್ಮ ಆಕಾಶ್. ಈ ಬಾರಿ ಜಪಾನ್ನಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಕನ್ವೀನಿಯಂಟ್ ಸ್ಟೋರ್ ಸೆವೆನ್ ಇಲೆವೆನ್ಗೆ ಬಂದಿದ್ದೀನಿ. ಇಲ್ಲಿ ವೆಜಿಟೇರಿಯನ್ಸ್ಗೆ ಸಿಗೋ ತಿಂಡಿನ ನಿಮಗೆ ಪರಿಚಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಹೋಗೋಣ. ಮೊದಲಿಗೆ ಪರಿಚಯ ಮಾಡೋದೇನಪ್ಪ ಅಂತಂದ್ರೆ ಇನ್ಸ್ಟೆಂಟ್ ಮಶ್ರೂಮ್ ಪಾಸ್ತಾ. ಬಿಸಿನೀರಾಕಿ ರೆಡಿ ಮಾಡಿದ್ದೀನಿ ಈ ಪಾಸ್ತಾನ. ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಿಮಗೆ ಡಯಟ್ ಮಾಡೋರಿಗೂ ಒಳ್ಳೇದು. ತಿನ್ನೋಣ, ಹೆಂಗಿದೆ ಟೇಸ್ಟ್ ಅಂತ ನೋಡೋಣ. ಫಸ್ಟ್ ಬೈ. ಸಖತ್ತಾಗಿದೆ ಟೇಸ್ಟು. ನೀವೊಂದು ವೇಳೆ ಫುಲ್ ಸುಸ್ತಾಗಿದ್ದು ಅಂದರೆ ನಿಮಗೆಲ್ಲ ತಿಂದರೆ ಇನ್ಸ್ಟಂಟಾಗಿ ಒಂದು ಎನರ್ಜಿ ಸಿಗುತ್ತೆ. ನೆಕ್ಸ್ಟ್ ತಂದಿರೋದು ಏನಪ್ಪ ಅಂತಂದರೆ ಇನರಿ ಸುಶಿ ಅಂದ್ಕೊಂಡು. ಇದು ಜಪಾನಲ್ಲೇ ತುಂಬ ಫೇಮಸ್ ಆದಂಥ ಒಂದು ಫುಡ್ಡು. ಇದು ತುಂಬ ಕಾಲದಿಂದ ಜಪಾನಲ್ಲಿ ಬರ್ತಾ ಇದೆ. ಸೊ ಇದನ್ನು ನೀವು ಇವರು ಇನರಿ ಸುಶಿ ಒಯ್ನರಿ ಸಾನ್ ಅಂತಲೂ ಕರೀತಾರೆ. ಸೊ ಇನರಿ ಸುಶಿ ಅಂತ ಏನಪ್ಪಾ ಅಂತ ಹೇಳಿದ್ರೆ ಇದು ತೋಫುಯಿಂದ ಮಾಡಿರ್ತಾರೆ ಆ್ಯಕ್ಚುಲಿ. ಸೊ ತೋಫುನ ಅಬುರಾಗೆ ಅಂತಲೂ ಕರೀತಾರೆ. ಸೊ ಅದೇನಂದರೆ ಇದನ್ನು ಇದರೊಳಗಡೆ ರೈಸ್ ಇರುತ್ತೆ. ರೈಸನ್ನು ಆಮೇಲೆ ವಿನೆಗಾರಿಗೆ ಸಕ್ಕರೆ ಹಾಕಿ ವಿನೆಗಾರನ್ನು ರೈಸಲ್ಲಿ ಮಿಕ್ಸ್ ಮಾಡಿ ಅದನ್ನು ತೋಫುಯಿಂದ ಕವರ್ ಮಾಡಿ ಮಾಡ್ತಾರೆ. ತಿನ್ನೋಣ ಹೆಂಗಿರುತ್ತೆ ಅಂತ. ಚಾಪ್ ಸ್ಟಿಕ್ಸು ಕೊಟ್ಟಿರ್ತಾರೆ ನಿಮಗೆ. ಸ್ವಲ್ಪ ಮಾಡೋದು ಕಲ್ತಿದ್ದೀನಿ ನೋಡಿ. ಈ ಥರ ಇರುತ್ತೆ. ಸೂಪರ್ ಆಗಿದೆ, ಸಖತ್ತಾಗಿದೆ. ಸೊ ತಿಂದರೆ ರಿಫ್ರೆಶ್ ಒಂದು ಫೀಲಿಂಗ್ ಸಿಗುತ್ತೆ. ನೀವೊಂದು ವೇಳೆ ಬಿಸಿಲಲ್ಲಿ ಎಲ್ಲಾದರೂ ಹೋಗಿದ್ರೆ ಬಂದು ತಿನ್ನ ಇನ್ನರಿ ದೃಷ್ಟಿ ತಿಂದ್ರಿ ಅಂದರೆ ಸಖತ್ತಾಗಿ ಆ ಫುಲ್ ರಿಲೀಫ್ ಅಂತ ಒಂದು ಇದು ಸಿಗುತ್ತೆ ಫೀಲಿಂಗು. ನೆಕ್ಸ್ಟ್ ಒಂದು ಎದಮಮೆ ಚಿಪ್ಸ್ ಅಂದ್ಕೊಂಡು. ಇದು ಕಂಪ್ಲೀಟ್ ಆಗಿ ಎದಮಮೆ ಅಂದ್ಕೊಂಡು ಒಂದು ಕಾಳಿದೆ. ಸೊ ಆ ಕಾಳಿಂದ ಮಾಡಿರೋಂಥ ಚಿಪ್ಸು. ನಾನು ಯೂಶ್ವಲಿ ಇದನ್ನು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ತಿಂತಿರ್ತೀನಿ. ಸೊ ಟ್ರೈ ಮಾಡೋಣ, ನೀವು ಒಂದ್ಸಲ ಟ್ರೈ ಮಾಡಿ ಹೊಡೆಯೋಣ. ನೋಡೋಕೆ ಈ ಥರ ಇರುತ್ತೆ. ನಿಲ್ಸೋಕ್ಕಾಗಲ್ಲ ತಿನ್ನೋದು. ಫುಲ್ ತಿಂತಾನೆ ಇರಬೇಕು ಅನಿಸುತ್ತೆ. ಸೊ ನೆಕ್ಸ್ಟು ಡ್ರಿಂಕ್ಸ್ ಕ್ಯಾಟಗರಿಗೆ ಬಂತು ಅಂದರೆ ವಾಟರ್ಮೆಲನ್ ಜ್ಯೂಸ್. ನಂದು ಕಲ್ಲಂಗಡಿ ಹಣ್ಣು ಜ್ಯೂಸ್ ಇದು. ಇವು ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ. ಸೊ ವಾಟರ್ಮೆಲನ್ ನೋಡಿ, ಕಲ್ಲಂಗಡಿ ಹಣ್ಣು ಥರನೇ ಪ್ಯಾಕೇಜ್ ಮಾಡಿದ್ದಾರೆ ಫುಲ್ ಬಾಟಲ್ ಗ್ಲಾಸನ್ನು. ಏನಪ್ಪ ಅಂತ ಅಂದರೆ ಜಪಾನಲ್ಲಿ ಜ್ಯೂಸ್ಗೆಲ್ಲ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ ನಿಮಗೆ. ಅದು ಓಚನೆ ಆಗಲಿ, ಜ್ಯೂಸಸ್ ಆಗಲಿ, ನಿಮಗೆ ವಾಟರ್ ಸಿಕ್ಕಿದ್ರೆ ವಾಟರ್ ಆಗಲಿ, ನೀರು ಬಾಟಲ್ ತೊಗೊಂಡ್ರೂ ನಿಮಗೆ ತುಂಬ ವೆರೈಟೀಸ್ ನೀರು ಸಿಗುತ್ತೆ. ನೀವು ಎಲ್ಲ ಒಂದು ವೇಳೆ ಜಪಾನಿಗೆ ಬಂದರೆ, ನೀವು ಬಂದರೆ ಸೆವೆನ್ ಇಲೆವೆನ್ ಇಲ್ಲ ಯಾವುದೇ ಕನ್ವೀನಿಯನ್ಸ್ ಸ್ಟೋರ್ ಹೋದ್ರೂ ನೀವು ಅದನ್ನು ಟ್ರೈ ಮಾಡಿ. ಸೊ ಈ ಜ್ಯೂಸನ್ನು ನಾನು ಕುಡಿಯೋಣ. ನಿಮಗೆ ಸ್ಟ್ರಾ ಸಿಗುತ್ತೆ ಇಲ್ಲಿ, ಚುಚ್ಚಿಬಿಟ್ಟು ಕುಡಿದ್ರೆ ಆಯ್ತು. ವಾಹ್, ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ತಿಂದಷ್ಟೇ ಫುಲ್ ಸೇಮ್ ಫೀಲಿಂಗ್ ಬರುತ್ತೆ. ಸೊ ಇದು ಅಷ್ಟೇ ನಿಮಗೆ. ಇವಾಗ ಸಮ್ಮರಲ್ಲಿ ಬಿಸಿಲೀಗ ಬೇಸಿಗೆಗಾಲದಲ್ಲಿ ಅಯ್ಯಪ್ಪ ಏನು ಸುಸ್ತಾಯ್ತಪ್ಪ ಅಂತಂದರೆ ಹೋಗಿ ಕನ್ವೀನಿಯನ್ಸ್ ಸ್ಟೋರಲ್ಲಿ ಇದ್ರ ಜ್ಯೂಸ್ ತೊಗೊಂಬಂದು ಕುಡೀರಿ, ಫುಲ್ ರಿಲೀಫ್ ಸಿಗುತ್ತೆ.
ಸೊ ನೆಕ್ಸ್ಟ್ ನಾನು ಬೈ ಮಾಡಿದ್ದು ಈ ಫ್ರೂಟ್ ಸ್ಯಾಂಡ್ವಿಚ್. ಇದರಲ್ಲಿ ಕಿವಿ, ಸ್ಟ್ರಾಬೆರಿ, ಕಿತ್ಲೆ ಹಣ್ಣು, ಆಮೇಲೆ ಪೀಚ್, ಪೈನಾಪಲ್ ಎಲ್ಲ ಇದೆ. ಸೊ ಇದು ಜಪಾನಲ್ಲಿ ಮಾತ್ರ ಸಿಗುವಂಥ ಒಂದು ಸ್ಯಾಂಡ್ವಿಚ್. ನಿಮಗೆ ಡೆಸರ್ಟ್ ಇದೆ ಆ್ಯಕ್ಚುಲಿ. ಇಲ್ಲಿ ಜಪಾನ್ ಅವರು ನಿಮಗೆ ಇದನ್ನು ಓಪನ್ ಮಾಡೋಕ್ಕೆ ಹೆಂಗೆ ಅಂತ ಹೆಲ್ಪ್ ಆಗಲಿ ಅಂತ ಸಿಂಬಲ್ ಕೊಟ್ಟಿದ್ದಾರೆ. ಫಸ್ಟು ಕೆಳಗಡೆ, ಆಮೇಲೆ ರೈಟ್ ಸೈಡು, ಆಮೇಲೆ ಲೆಫ್ಟ್ ಸೈಡ್ ಮಾಡಿದ್ರೆ ನಿಮ್ಗೆ ಓಪನ್ ಮಾಡ್ಬೋದು. ನೋಡಿ, ಎಷ್ಟು ನೀಟಾಗಿ ತೆಗಿಬೋದು. ಫಸ್ಟ್ ಬೈಟ್. ಸಖತ್ತಾಗಿದೆ. ಡೆಸರ್ಟ್ ಇದು. ನಿಮಗೆ ಕಿವಿ, ಸ್ಟ್ರಾಬೆರಿ ಎಲ್ಲ ಹಣ್ಣಿಂದ ರುಚಿ ಸಿಗುತ್ತೆ. ಕ್ಯಾಲ್ರಿನೂ ಇದಕ್ಕೊಂದು 240 ಕ್ಯಾಲ್ರಿ ಇದೆ ಒಂದು ಫುಲ್ ಸ್ಯಾಂಡ್ವಿಚ್ಗೆ. ಟ್ರೈ ಮಾಡಿ ಜಪಾನಿಗೆ ಬಂದಾಗ. ಇನ್ನೇನಪ್ಪ ಅಂತ ಅಂದರೆ, ಜಪಾನು ದಶಿದ ದೇಶ ಆಗಿರೋದ್ರಿಂದ ದಶಿ ಕಲ್ಚರ್ ಇರೋಂಥ ಒಂದು ದೇಶ. ಸೊ ಹಂಗಾಗಿ ಇಲ್ಲಿ ನಿಮಗೆ ಯಾವುದೇ ಒಂದು ಫುಡ್ಡಲ್ಲಿ ನೀವು ತೊಗೊಂಡ್ರೆ ಅದರೊಳಗಡೆ ನಿಮಗೆ ಫಿಶ್ ಇಲ್ಲ ಚಿಕನ್ದು ಎಕ್ಸಸ್ ಇರುತ್ತೆ. ಫಿಶಲ್ಲಿ ಮೇನ್ ಆಗಿ ನಿಮಗೆ ಬೊನಿಟೋ ಫಿಶ್ ಅಂದ್ಕೊಂಡಿರುತ್ತೆ. ಬೊನಿಟೋ ಅಂತಂದರೆ ಜಪನೀಸಲ್ಲಿ ಕತ್ಸುವೋ ಅಂತ ಹೇಳ್ತಾರೆ. ಸೊ ಆ ಕತ್ಸುವೋ ಫ್ಲೇಕ್ಸ್ ನಿಮಗೆ ಆಲ್ಮೋಸ್ಟ್ ಯಾವುದೇ ಫುಡ್ಡಲ್ಲೂ ನಿಮಗಿರುತ್ತೆ. ಅದು ಏನೇ ತೊಗೊಂಡ್ರು ಆ ಕಾಂಬಿನೇಷನ್ಸಲ್ಲಿ ಏನೇ ತೊಗೊಳಕ್ಕೆ ಹೋದ್ರೂ ಅದರಲ್ಲಿರುತ್ತೆ. ಸೊ ನೀವು ಅದಕ್ಕೆ ಏನು ಕೇರ್ಫುಲ್ ಆಗಿರಬೇಕು ಅಂದರೆ, ಅದು ಒಂದು ವೇಳೆ ನಿಮ್ಗೆ ಓದಕ್ಕೆ ಬಂದಿಲ್ಲ, ಇನ್ ಕೇಸ್ ನಿಮ್ಗೆ ಓದಕ್ಕೆ ಬಂದಿಲ್ಲ ಅಂತ ಅಂದರೆ, ಅಲ್ಲಿ ಶಾಪಲ್ಲಿ ಅಂಗಡಿಯವ್ರು ಇರ್ತಾರಲ್ವ, ಅಲ್ಲಿ ಅವ್ರ ಹತ್ರ ಹೋಗಿ ವತಾಶಿವ ಬೆಜಿಟಾರಿಯನ್ ದೆಸ್ಸು ಸಕಾನತೋ ನಿಕುತೋ ತಮಗೋ ತಬೇರಾರೆ ಮಸೆನ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಸೊ ನಿಮಗೆ ಅವರು ಅಲ್ಲಿ ನಿಮಗೆ ವೆಜಿಟೇರಿಯನ್ಗೆ ಯಾವುದು ರೀಸನೇಬಲ್ ಆಗಿರುತ್ತೋ ಅದನ್ನ ನಿಮಗೆ ತಂದುಕೊಡ್ತಾರೆ. ಸೊ ನೀವು ಅವಾಗ ಸೇಫ್ ಆಗಿರ್ಬೋದು. ಅದರಲ್ಲಿ ಜಪಾನಲ್ಲಿ 7-Eleven ಮಾತ್ರ ಅಲ್ಲದೆ ನಿಮಗೆ ಲಾಸನ್, ಫ್ಯಾಮಿಲಿ ಮಾರ್ಟ್ ಹಾಗೆ ಇನ್ನೂ ಇತ್ಯಾದಿ ತುಂಬ ಥರದ ವೆರೈಟಿ ಕನ್ವೀನಿಯನ್ಸ್ ಸ್ಟೋರ್ ಇದೆ. ಸೊ ನೀವು ಜಪಾನಿಗೆ ಬಂದಾಗ ಅದನ್ನ ಅಲ್ಲೆಲ್ಲ ಹೋಗೋದನ್ನು ಹೋಗಿ ಟ್ರೈ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಪ್ಪ ಅಂತ ಅಂದರೆ, ನಾ ರೀಸೆಂಟಾಗಿ ಕೂದಲು ಕಟ್ ಮಾಡ್ಸೋಕೆ ಹೋಗಿದ್ದೆ. ಸೊ ಹಾಗೆ ಕೂದಲು ಕಟ್ ಮಾಡಿಸಿ ಬಂದ ನೆಕ್ಸ್ಟ್ ಡೇನೆ ನಾನು ಬೆರಳನ್ನು ಕಟ್ ಮಾಡ್ಕೊಂಬಿಟ್ಟೆ. ಸೊ ಎಲ್ಲರೂ ನೀವೇನಂದರೆ, ತರಕಾರಿ ಕಟ್ ಮಾಡಬೇಕಿದ್ರೆ ಚಾಕು ಕೇರ್ಫುಲ್ ಆಗಿರಿ. ಮತ್ತೆ ಸುಗಿನದು ಹೋಗೋದೇ ಐಮ ಶೋ.